ನಮಸ್ಕಾರ ಸ್ನೇಹಿತರು, ಈ ವಿಡಿಯೋದಲ್ಲಿ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಅವರ ಜೀವನದ ಸಾಧನೆಯನ್ನು, ಅವರ ಜೀವನ ಚರಿತ್ರೆಯನ್ನು ಹೇಳಿಕ್ಕಿದ್ದೇನೆ. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದುವರಿಸುವಲ್ಲಿ, ದೇಶಕ್ಕೆ ಭದ್ರ ಬುನಾದಿಯನ್ನು ಹಾಕುವಲ್ಲಿ ಸಂವಿಧಾನ ಎಂಬ ಮಹತ್ವದ ಘಟ್ಟವನ್ನು ನಮ್ಮೊಂದಿಗೆ ಅವರ ದಿವ್ಯ ಚೇತನವು, ಅವರ ಜ್ಞಾನದ ಆಗರವು ಇವರು ನಡೆದಾಡುವ ಗ್ರಂಥಾಲಯ ಎಂದು ಕರೆಯುತ್ತಿದ್ದರಂತೆ. ವಿವಿಧ ದೇಶಗಳಿಂದ ಆಯ್ದ ಪ್ರಮುಖವಾದ ಅಂಶಗಳನ್ನು, ಮಾನವನ ಅಭಿವೃದ್ಧಿಗೆ ಬೇಕಾದಂತಹ ಮೂಲಭೂತ ಹಕ್ಕುಗಳನ್ನು, ಅವರ ಪ್ರಗತಿಗೆ ಬೇಕಾದಂತಹ ಅಂಶಗಳನ್ನು ಅದರಲ್ಲಿ ಸೇರಿಸಿ ನಮಗೆ ಕೊಟ್ಟಂತಹ ಅತ್ಯಂತ ಮಹತ್ವವಾದ ಅಂಶವಾಗಿದೆ. ಅಸ್ಪೃಶ್ಯತೆ ಎಂಬ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ಮಹಾ ಮೇಧಾವಿಯವರಾಗಿದ್ದರು. ಇವರು ಸಮಾಜದ ಅನಿಷ್ಟಗಳನ್ನು, ಅನ್ಯಾಯಗಳನ್ನು, ಶೋಷಣೆಗಳ ವಿರುದ್ಧ ಹೋರಾಡಿ ಜಯಗಳಿಸಿದವರಾಗಿದ್ದಾರೆ. ಇವರ ಜನ್ಮವು 1891 April 14 ಆಯಿತು. ತಂದೆಯ ಹೆಸರು ರಾಮ್ಜಿ ಸಕ್ಪಾಲ್, ತಾಯಿ ಹೆಸರು ಭೀಮಾಬಾಯಿ. ಇವರು ಹುಟ್ಟಿದ ಸ್ಥಳ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೇವಾಡ್ಕರ್ ಎಂಬ ಊರಿನಲ್ಲಿ ಜನಿಸಿದರು. ಇವರು 1908 ಮೆಟ್ರಿಕ್ಯುಲೇಷನ್ನು ತೇರ್ಗಡೆಯಾದರು. ಇವರ ಸಮಾಜದಲ್ಲಿ ಮೆಟ್ರಿಕ್ಯುಲೇಷನ್ನನ್ನು ತೇರ್ಗಡೆಯಾದರು ಮೊದಲ ವ್ಯಕ್ತಿ ಎನಿಸಿಕೊಂಡರು. ಮುಂಬೈ ಯೂನಿವರ್ಸಿಟಿಯಲ್ಲಿ 1952 ಅರ್ಥಶಾಸ್ತ್ರದ ಪದವಿಯನ್ನು ಪಡೆದುಕೊಂಡರು. ವಿದೇಶದಲ್ಲಿ ಇವರ ಬರಹಗಳನ್ನು ಪ್ರಕಟಿಸಿದರು. ಅಂಬಾವಾಡೇಕರ್ ಇವರ ಟೀಚರ್ ಬ್ರಾಹ್ಮಣರಾಗಿದ್ದರು. ಇವರು ಭೀಮರಾವ್ ಅವರ ಹೆಸರನ್ನು ಅವರ ಹಾಜರಿಯಲ್ಲಿ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಎಂದು ಬರೆದಿದ್ದರು. ಅದೇ ರೀತಿಯಾಗಿ ಇವರು ಅರ್ಥಶಾಸ್ತ್ರದಲ್ಲಿ ಮತ್ತು ಡಾಕ್ಟರೇಟ್ ಪಡೆದ, PhD ಪಡೆದ ಮೊದಲ ಭಾರತೀಯರು ಆಗಿದ್ದಾರೆ. 1935 ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಬೇಕಾದರೆ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಹಿಲ್ಟನ್ ಯಂಗ್ ಕಮಿಷನ್ ಆರ್ ರಾಯಲ್ ಕಮಿಷನ್ ಆ್ಯಂಡ್ ಇಂಡಿಯನ್ ಕರೆನ್ಸಿ ಆ್ಯಂಡ್ ಫೈನಾನ್ಸ್ ಆ್ಯಂಡ್ ಫೈನಾನ್ಸಸ್ ದ ಪ್ರಾಬ್ಲಮ್ ಆಫ್ ದ ರುಪಿ ಇವುಗಳನ್ನೆಲ್ಲವನ್ನು ಇವರು ಸ್ಥಾಪಿಸಿದರು. 1927 ಮಹದ್ ಸತ್ಯಾಗ್ರಹವನ್ನು ಇವರು ಪ್ರಾರಂಭಿಸಿದರು. ಇವರು ಮೊದಲ ಹೋರಾಟವಾಗಿತ್ತು. ಊರಿನಲ್ಲಿದ್ದ ಕೆರೆಯ ನೀರನ್ನು ಅಸ್ಪೃಶ್ಯರು ಬಳಸುವಂತಿರಲಿಲ್ಲ. ಅದನ್ನು ಬಳಸುವ ಹಾಗೆ ಮಾಡಿದ್ದು ಇವರಾಗಿದ್ದರು. ಮೊದಲು ಇವರಿಗೆ ಜಯ ಸಿಗದೇ ಇದ್ದರೂ ಕೂಡ ನಂತರ ಇವರಿಗೆ ಜಯ ದೊರೆಯಿತು. ಕೆರೆಯ ನೀರನ್ನು ಬಳಸಬೇಕಾದ ಅಸ್ಪೃಶ್ಯರು ಉಪಯೋಗಿಸುವಂತೆ ಮಾಡುವುದು ಇವರ ಚಳುವಳಿಯ ಮುಖ್ಯ ಉದ್ದೇಶವಾಗಿತ್ತು. ಕಾಲರಾಮ್ ಎಂದರೆ ದೇವಾಲಯಗಳಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶವಿರಲಿಲ್ಲ. ಇದು ಆ ಕಾಲದಲ್ಲಿ ಯಶಸ್ವಿಯಾಗದಿದ್ದರೂ ಕಾನೂನಿನ ಮೂಲಕ ಇದಕ್ಕೆ ಉತ್ತರ ಇದೆ ಎಂದು ಅವರು ನಂಬಿದ್ದರು. ಪತ್ರಿಕೆಗಳಿಲ್ಲದ ನಾಯಕನು ರೆಕ್ಕೆ ಇಲ್ಲದ ಪಕ್ಷಿಯಂತೆ ಇವರು ಹೇಳುತ್ತಿದ್ದರು. ಮಾರ್ಕ್ಸ್ವಾದವು ಯಾವ ಬದಲಾವಣೆಯನ್ನು ರಕ್ತ ಮತ್ತು ಹಿಂಸೆಯಿಂದ ತರಬಹುದು ಅದನ್ನು ಬೌದ್ಧ ಧರ್ಮದ ಪ್ರಕಾರ ಶಾಂತಿ ಮತ್ತು ಅಹಿಂಸೆಯಿಂದಲೂ ತರಬಹುದು ಎಂಬುದನ್ನು ಇವರು ನಂಬಿದ್ದರು. ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿತ್ತು. ಹರಿಜನ ಉದ್ಧಾರಕರಾಗಿದ್ದರು. ಬರೋಡಾ ಮಹಾರಾಜರ ಅಡಿಯಲ್ಲಿ ಇವರು ದಿವಾನರಾಗಿ ಕೆಲಸ ಮಾಡುತ್ತಿದ್ದರು. ಮುಂಬೈ ರೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ತುಂಬ ಮುತುವರ್ಜಿ ವಹಿಸಿ ಇವರು ಕಾರ್ಯನಿರ್ವಹಿಸಿದರು. ಬಹಿಷ್ಕೃತ ಹಿತ ರಾಣಿ ಸಭಾ ಇದನ್ನು ಸ್ಥಾಪಿಸಿದರು. ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಇವರು ಕೂಡ ಸ್ಥಾಪಿಸಿದ್ದರು. ಇವರು ಸ್ಥಾಪಿಸಿದ ಕೆಲವೊಂದು ಪತ್ರಿಕೆಗಳು ಎಂದರೆ ಮೂಕನಾಯಕ, ಜನತಾ, ಬಹಿಷ್ಕೃತ ಭಾರತ ಮತ್ತು ಪ್ರಬುದ್ಧ ಭಾರತ ಪತ್ರಿಕೆಗಳನ್ನು ಇವರು ಹೊರಡಿಸಿದರು. ಅಸ್ಪೃಶ್ಯರ ರಕ್ಷಣೆಯ ಕಾನೂನು ವಿರುದ್ಧವೇ ಕಾನೂನು ಮೂಲಕ ರಕ್ಷಣೆಯನ್ನು ಅವರಿಗೆ ಕೊಡಬಹುದು ಎಂದು ಇವರು ನಂಬಿದ್ದರು. ಇವರು ಬಹಳಷ್ಟು ಮಂದಿ ಮುಂಚೆಯೇ ಮಹಿಳೆಯರಿಗೆ ಕೆಲವು ಕಾನೂನುಗಳನ್ನು, ಹಕ್ಕುಗಳನ್ನು ಇವರು ನೀಡಿದ್ದರು. ಸಮಗ್ರ ಹಿಂದೂ ಕೋಡ್ ಮಸೂದೆಯ ಪ್ರಕಾರ ಸಾಮಾಜಿಕವಾಗಿ ಅಸಮಾನತೆಯನ್ನು ಮಹಿಳೆಯರಲ್ಲಿ ಇವರು ಹೋಗಲಾಡಿಸಲು ಪ್ರಯತ್ನಿಸಿದರು ಮತ್ತು ಸಮಾಜದಲ್ಲಿ ಕೂಡ ಜಾತಿಯ ಅಸಮಾನತೆಯನ್ನು ಹೋಗಲಾಡಿಸಲು ಇವರು ಹೋರಾಡಿದರು. 3 ಕಾಲ ಇದಕ್ಕೆ ಹೋರಾಡಿದರು. 1995 ಭಾಷಾವಾರು ರಾಜ್ಯಗಳ ಸಿದ್ಧಾಂತದ ಪ್ರಕಾರ 45 ನಂತರ ಅವರು ಹೇಳಿದ ಒಂದು ಸಿದ್ಧಾಂತ ಜಾರಿಗೆ ಬಂದಿತು. 2000 ಬಿಹಾರದಿಂದ ಜಾರ್ಖಂಡನ್ನು, MPಯಿಂದ ಛತ್ತೀಸ್ಗಢನ್ನು ಬೇರ್ಪಡಿಸಲಾಯಿತು. ಅದನ್ನು ಬಹಳ ಮೊದಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಊಹಿಸಿದ್ದರು ಮತ್ತು ಭಾಷಾವಾರುಗಳ ಪ್ರಾಂತಗಳಾಗಿ ಮಾಡಲು ಅವರು ಇಚ್ಛಿಸಿದ್ದರು. ರಾಷ್ಟ್ರೀಯ ನೀತಿಯನ್ನು ಸ್ಥಾಪಿಸುವಲ್ಲಿ ಇವರು ವಿವಿಧೋದ್ದೇಶ ಯೋಜನೆಗಳನ್ನು, ಕಡಿಮೆ ಯೋಜನೆಗಳನ್ನು, ಬಾಕಾನಂಗಲ್ ಯೋಜನೆ, ದಾಮೋದರ ಯೋಜನೆ, ಹಿರಾಕುಡ್ ಯೋಜನೆಗಳನ್ನು ಇವರು ಸ್ಥಾಪಿಸಿದ್ದರು ಮತ್ತು ಕೇಂದ್ರ ಜಲ ಆಯೋಗ ಸ್ಥಾಪನೆಯು ಇವರ ಕಾಲದಲ್ಲಿಯೇ ಆಗಿತ್ತು. ಇಷ್ಟೇ ಅಲ್ಲದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಕಾರ್ಯವನ್ನು ನಿರೂಪಿಸುವಾಗ ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕು ನೀಡಬೇಕೆಂಬ ಅಂಶವನ್ನು ಕೂಡ ನೀಡಿದ್ದರು.
370ನೇ ಕಾಲಂ ಇವರು ವಿರೋಧಿಸಿದ್ದರು. ಜಮ್ಮು ಮತ್ತು ಕಾಶ್ಮೀರಕ್ಕೆ ಅದು ವಿಶೇಷವಾದ ಸ್ಥಾನಮಾನವು ಕೊಟ್ಟರೆ ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಕುಂದು ಉಂಟಾಗುತ್ತದೆ ಎಂದು ಅವರೇ ಆಗಲೇ ಅವರು ಮನಗಂಡಿದ್ದರು. ಈ ವರ್ಷ 370ನೇ ಕಾಲಂ ಹೋಗಲಾಡಿಸಿ ಇಡೀ ದೇಶದ ಐಕ್ಯತೆಯನ್ನು ನಮ್ಮ ಸರ್ಕಾರವು ಮೆರೆದಿದೆ. 1935 ಜನವರಿ 26ರಲ್ಲಿ ಒಳಗುಂಪುಗಳನ್ನು ವೇಟಿಂಗ್ ಫಾರ್ ದ ವಿಸಾ ಎಂಬುದು ಇವರ ಆತ್ಮಕಥನವಾಗಿತ್ತು. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪಠ್ಯಪುಸ್ತಕವಾಗಿ ಅದನ್ನು ಬಳಸಲಾಗುತ್ತದೆ. ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ 12 ಗಂಟೆ ಇರುವ ಕೆಲಸದ ಸಮಯವನ್ನು ಇವರು 8 ಗಂಟೆಗೆ ಪರಿವರ್ತಿಸಿದರು. ಇದು 1942ರಲ್ಲಿ ನ್ಯೂ ದೆಹಲಿಯಲ್ಲಿ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಿದರು. ಇವರ ನಂಬಿಕೆಗಳು: ನಾನು ಬ್ರಹ್ಮ ವಿಷ್ಣು ಮಹೇಶ್ವರ ಗಣಪತಿಯನ್ನು ನಂಬುವುದಿಲ್ಲ ಮತ್ತು ಅವರನ್ನು ಪೂಜಿಸುವುದಿಲ್ಲ ಎಂದು ಆಗಿತ್ತು. ಬೌದ್ಧ ಧರ್ಮಕ್ಕೆ ವಿರುದ್ಧವಾದ ಯಾವುದೇ ಕೆಲಸವನ್ನು ನಾನು ಮಾಡುವುದಿಲ್ಲ. ನಾನು ಎಲ್ಲ ಮಾನವರು ಒಂದೇ ಎಂಬ ಸಿದ್ಧಾಂತದ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದೇನೆ ಎಂದು ಇವರು ಹೇಳುತ್ತಿದ್ದರು. ಈ ರೀತಿಯಾಗಿ ಇಡೀ ದೇಶದ ಸಮಗ್ರತೆ ಐಕ್ಯತೆಯನ್ನು ಕಾಪಾಡುವಲ್ಲಿ ಮತ್ತು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಇವರು ಭಾರತಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟು ಉತ್ತಮವಾದ ಆದರ್ಶವಾದ ಜೀವನವು ಭಾರತೀಯರು ನಡೆಸಬೇಕೆಂದು ಅವರು ಹೇಳಿದರು ಮತ್ತು ಎಲ್ಲ ಸಮಾಜದವರಿಗೆ ಅಭಿವೃದ್ಧಿಗಾಗಿ ಇವರು ಮಾರ್ಗದರ್ಶಕರಾದರು, ದಾರಿದೀಪವಾದರು. ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಮಹಾನ್ ಚೇತನವು ನಮಗೆ ಆದರ್ಶಪ್ರಾಯವಾಗಿದೆ ಎಂದು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್. ಧನ್ಯವಾದಗಳು.